ಪ್ರಸ್ತುತ ಸಂದರ್ಭದಲ್ಲಿ ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆಗೆ ದೇವಾಲಯ, ಕಣ್ಣಿಗೆ ಕಾಣುವ ದೇವರೇ ವೈದ್ಯರು ಹಾಗೂ ಸಿಬ್ಬಂದಿಗಳು. ಅವರ ಸೇವಾ ಕಾರ್ಯಕ್ಕೆ ಏನು ನೀಡಿದರೂ ಸಾಲದು. ಅದಕ್ಕಾಗಿ ಪವಿತ್ರ ಭ್ರಾತೃತ್ವ ಬಂಧ ಕಲ್ಪಿಸುವ ರಕ್ಷೆ ಕಟ್ಟುವುದರ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಮುಖರು ಹಾಗೂ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಭಟ್ ಹೇಳಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳಿಗೆ ರಕ್ಷೆ ಕಟ್ಟುವ ಮೂಲಕ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿ ಸಿಹಿ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ದೀಪಕ್ ಭಟ್, ಸೌಮ್ಯ ಭಟ್, ಇತರೆ ವೈದ್ಯರು, ಆರೋಗ್ಯ ಸಹಾಯಕರು, ಸಿಬ್ಬಂದಿಗಳು ರಕ್ಷೆ ಧರಿಸಿದರು. ಬಿಜೆಪಿ ಮಹಿಳಾ ಮೋರ್ಚಾ ಪ್ರಮುಖರಾದ ರೇಖಾ ಹೆಗಡೆ, ಶ್ರುತಿ ಹೆಗಡೆ, ಚಂದ್ರಕಲಾ ಭಟ್, ಸುಜಾತಾ ಸಿದ್ದಿ, ಸವಿತಾ ಗಾಂವ್ಕರ್, ರಾಧಾ ಹೆಗಡೆ, ಕಲ್ಪನಾ, ಗಜ್ಜು ನಾಯ್ಕ್ ಇನ್ನಿತರ ಪ್ರಮುಖರು ಭಾಗಿಯಾಗಿದ್ದರು. ಗಣೇಶೋತ್ಸವಕ್ಕೆ ಕೊರೋನಾ ಕರಿನೆರಳು ಬಿದ್ದಿದ್ದು ಪ್ರಸಕ್ತ ವರ್ಷ ಮತ್ತೊಮ್ಮೆ ಕಳೆಗುಂದುವಂತಾಗಿದೆ. ಗಣೇಶನ ಮೂರ್ತಿ ತಯಾರಿಸಿ ಜೀವನೋಪಾಯ ಕಂಡುಕೊಂಡವರ ಜೀವನ ಮೂರಾಬಟ್ಟೆಯಾಗಿದೆ. ಗಣೇಶನ ವಿಗ್ರಹ ಮಾಡಿ ಜಿಲ್ಲೆ, ರಾಜ್ಯ ಸೇರಿದಂತೆ ವಿವಿಧೆಡೆಗೆ ಪೂಜೆಗೆ ಸಜ್ಜುಗೊಳಿಸಿ ಕೊಡುತ್ತಿರುವ ಅಂಕೋಲಾದ ಮೂರ್ತಿ ತಯಾರಕರು ಈ ವರ್ಷ ಮೂರ್ತಿಗಳಿಗೆ ವಿಶೇಷ ಬೇಡಿಕೆ ಇಲ್ಲದ ಕಾರಣ ಬೇಸರಿಸಿದ್ದಾರೆ. ಸರ್ಕಾರದ ನಿಯಮ ಗಣೇಶನನ್ನ ಪ್ರತಿಷ್ಠಾಪಿಸುವವರಿಗೆ ಕಗ್ಗಂಟಾದಂತಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ ಎನ್ನುವ ನಿಯಮಾವಳಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದೇ ಸ್ಥಿತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಗಣೇಶ ಚತುರ್ಥಿ ನಡೆಯುವುದೇ ಎನ್ನುವ ಅನುಮಾನ ಮೂಡುವಂತಾಗಿದೆ. ನಾವು ಎಷ್ಟು ವರ್ಷಗಳಿಂದ ಈ ಕಾಯಕ ಮಾಡಿಕೊಂಡು ಬಂದಿದ್ದೇವೆ, ಆದರೆ ಇಂಥ ಕಾಲ ಬಂದಿರಲಿಲ್ಲ ಎನ್ನುತ್ತಾರೆ ಅಂಕೋಲಾದ ಮೂರ್ತಿ ಕಲಾವಿದ ಬಾಬಣ್ಣ. ಮೂರ್ತಿ ತಯಾರಿಕೆಯಿಂದಲೇ ಹಲವರು ಬದುಕು ಕಟ್ಟಿಕೊಂಡಿದ್ರು. ಕಳೆದ 20 ವರ್ಷಗಳಿಂದ ಜೀವನಕ್ಕೆ ಆಸರಿಯಾಗಿದ್ದ ಗಣಪನ ಮೂರ್ತಿ ತಯಾರಿಕೆಗೆ ಬೇಡಿಕೆ ಇಲ್ಲದಂತಾಗಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಷೇಧ ಎನ್ನುವ ಸುತ್ತೋಲೆ ನಮಗೆಲ್ಲ ಬಹು ತೊಂದರೆಯಾಗಿದೆ ಎನ್ನುತ್ತಾರೆ ಮತ್ತೋರ್ವ ಮೂರ್ತಿ ಕಲಾವಿದ ಜಗದೀಶ್ ನಾಯ್ಕ್. ಈ ತರ ಒಂದು ಕೊರೋನಾ ಬಂದೆ ಎಲ್ಲದೂ ಕೆಲಸನೂ ಇಲ್ದಿದ್ದಂಗೆ ಆಗೋಗಿದೆ. ದೊಡ್ಡ ದೊಡ್ಡ ಗಣಪತಿ ಎಲ್ಲ ಸಣ್ಣ ಸಣ್ಣ ಗಣಪತಿ ಮಾಡ್ತಿದ್ದೇವೆ, ಸಾರ್ವಜನಿಕ ಗಣಪತಿ ಎಲ್ಲ ಬಂದಾಗಿದೆ. ಆದರೂ ಇದ್ರೊಳಗೆ ಮಾಡ್ಕೊಂಡು ಹೋಗ್ಬೇಕು ಜೀವನ. ಸುಮಾರು ನಾವು ಮಾಡೋಕೆ ಮಾಡಿ ಒಂದು 20 ವರ್ಷ ಆಯಿತು. ನಮ್ಮ ತಂದೆಯವ್ರು ಮೊದಲಿಂದ ಮಾಡ್ತಿದ್ದೇವೆ, ಆದ್ರೆ ಮೊದಲೆಲ್ಲ ಭಾಳ ಗಣಪತಿ, ದೊಡ್ಡ ದೊಡ್ಡ ಗಣಪತಿ ಎಲ್ಲ ಬರ್ತಿತ್ತು. ಜನರಿಗೂ ಇಂಟ್ರೆಸ್ಟ್ ಇಲ್ಲ, ಸಣ್ಣ ಸಣ್ಣ ಗಣಪತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ದುರ್ಗಾದೇವಿ, ಸರಸ್ವತಿ, ಕೃಷ್ಣಮೂರ್ತಿ ಎಲ್ಲ ಮಾಡ್ತಾ ಸಣ್ಣ ಸಣ್ಣದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡದೆಲ್ಲ ಜನರಿಗೆ ಅಲ್ಲಿ ಕುಡಿಸ್ಲಿಕ್ಕೂ ತೊಂದರೆ ಆಗಿದೆ. ಆದರೆ ಈ ಥರ ತ್ರಾಸಂಬದ ಯಾರು ದೇವರಿಗೆ ಬಂತು ನಮಗೆ ಬಂತು ಅಂದ್ರೆ ಗೊತ್ತೇ ಆಗುದಿಲ್ಲ. ಏನು ಜನರ ಮೇಲೆ ಬಂದದೆಯೋ ಏನೊಂದು ಅರ್ಥನೇ ಆಗುದಿಲ್ಲ ನಮಗಿದು. 55 ವರ್ಷ ಹೋಗುದು ನಾವು ಮಾಡ್ಲಿಕ್ಕೆ ಮಾಡಿ. ಆದರೆ ಈ ಥರ ಇನ್ನೂ ಆದದ್ದಿಲ್ಲ. ಇದೇ ಫಸ್ಟ್ ಟೈಮ್. ದೊಡ್ಡ ಹೋಗೋ ಈಗ ಸಣ್ಣ ಅತ್ತೆ ಬಂದು ಎಲ್ಲ ಅದು ಸಣ್ಣ ಈ ಸಾರ್ವಜನಿಕರದೆಲ್ಲ ಸಣ್ಣ ಆಯ್ತಲ್ಲ, ಹಾಗಾಕಂಡೆ ಸಣ್ಣದೇ ಮಾಡ್ತಿದ್ದೀವಿ. ಮನೆಯಿಂದ ಅಷ್ಟು ಸ್ವಲ್ಪ ದೊಡ್ಡ ಮಾಡ್ತಿದ್ವಿ. ಆದರೆ ನನಗೆ ಎಲ್ಲ ಜನರ ತೊಂದರೆಯಿಂದ ಎಲ್ಲ. ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ತಲಾನ್ ಮಾಲಕಿ ಸರ್ವೆ ನಂಬರ್ 193ರಲ್ಲಿ ರವಿವಾರ ಸತ್ತ ಹೆಣ್ಣು ಚಿರತೆಯೊಂದು ಪತ್ತೆಯಾಗಿದೆ. ಚಿರತೆ ಗಾಯಗೊಂಡ ಸ್ಥಿತಿಯಲ್ಲಿ ಕಂಡು ಬಂದಿದ್ದು ಮತ್ತೊಂದು ಚಿರತೆಯ ಜೊತೆ ಕಾಳಗ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಮೃತ ಚಿರತೆಯು 18 24 ತಿಂಗಳ ಒಳಗಿನ ಪ್ರಾಯದ್ದಾಗಿದ್ದು ಇದರ ಬಲಗಣ್ಣು, ಕುತ್ತಿಗೆ, ಕಾಲಿನ ಭಾಗದಲ್ಲಿ ಕಚ್ಚಿದ ಗಾಯದ ಗುರುತು ಕಂಡು ಬಂದಿದೆ. ಶನಿವಾರ ಮಧ್ಯರಾತ್ರಿಯಿಂದ ರವಿವಾರ ಬೆಳಿಗ್ಗೆ ಅವಧಿಯಲ್ಲಿ ಚಿರತೆಯು ಮೃತಪಟ್ಟಿರುವ ಸಾಧ್ಯತೆ ಹೆಚ್ಚಿದೆ. ಮಿಲನಕ್ಕೆ ಹಾತೊರೆದ ಗಂಡು ಚಿರತೆಯೊಂದಿಗಿನ ಕಾಳಗವೇ ಈ ಹೆಣ್ಣು ಚಿರತೆಯ ಸಾವಿಗೆ ಕಾರಣ ಇರಬಹುದು ಎಂದು ಶಂಕಿಸಲಾಗಿದೆ. ರವಿವಾರ ಬೆಳಿಗ್ಗೆ ಸತ್ತ ಚಿರತೆಯನ್ನ ಕಂಡ ಸ್ಥಳೀಯರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಭಟ್ಕಳ ಎಸಿಎಫ್ ಸುದರ್ಶನ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಶುವೈದ್ಯ ಡಾಕ್ಟರ್ ಬಸವರಾಜ್ ಆಗಮಿಸಿ ಮೃತ ಚಿರತೆಯ ಮರಣೋತ್ತರ ಪರೀಕ್ಷೆ ಕೈಗೊಂಡಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿಗಳಾದ ಸಂದೀಪ್, ವಿನಾಯಕ್, ಫಾರೆಸ್ಟ್ ಗಾರ್ಡ್ ರಾಮ, ಅಂಬರೀಶ್ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಚಿರತೆ ಮೃತಪಟ್ಟ ಬಗ್ಗೆ ಸ್ಥಳೀಯ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿ ಬಂದ ನಂತರ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸಿಎಫ್ ಸುದರ್ಶನ್ ತಿಳಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್, ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ, ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ
ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು, ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು, ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, No.1/2 ಸಲ್ಮಿನ್ ಆರ್ಕೇಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ. ಸ್ವಾಗತ್ ಜ್ಯುವೆಲ್ಲರ್ಸ್. ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ, ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು, ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ. 27ನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಜ್ಯುವೆಲ್ಲರ್ಸ್. ಒಳ್ಳೆಯ ತಾಂತ್ರಿಕತೆಯ ವಜ್ರ, ಜೇಮ್ಸ್ ಸ್ಟೋನ್, ಬಂಗಾರದ ಆಭರಣ ಹಾಗೂ ಎಲ್ಲಾ ತರದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ. 30% ವೇಸ್ಟೇಜ್ನಲ್ಲಿ ರಿಯಾಯಿತಿ, ಮೇಕಿಂಗ್ ಚಾರ್ಜಸ್ನಲ್ಲಿ 50% ರಿಯಾಯಿತಿ. ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ. ಹಿಂದೆ ಭೇಟಿ ನೀಡಿ ಸ್ವಾಗತ್ ಜ್ಯುವೆಲ್ಲರ್ಸ್, ಸ್ವಾಗತ್ ಆಭರಣ್ ಪ್ರೈವೇಟ್ ಲಿಮಿಟೆಡ್, ಕುಟಿನೋ ರೋಡ್, ಕಾರವಾರ. ಗಣೇಶ್ ಏಜೆನ್ಸೀಸ್, ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು, ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್. ನಮ್ಮಲ್ಲಿ ಕಟ್ಟಡ ಕಾಮಗಾರಿ, ಕೈಗಾರಿಕೆ, ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ. 12 ಟನ್ ಹೈಡ್ರಾ, 15 ಟನ್ ಹೈಡ್ರಾ, 14 ಟನ್ ಫರಾನಾ, 16 ಟನ್ ಫರಾನಾ, 50 ಟನ್ ಕ್ರೇನ್, ಜೆಸಿಬಿ, ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ. ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್, ಹೌಸ್ ನಂಬರ್ 2231E, ಅಮರ್ ಸಾಮಿಲ್, ಮರಾಠಿ ಶಾಲೆ ಹಿಂಬದಿ, ಕೋಡಿಬಾಗ್, ಕಾರವಾರ.